ಬಿಟ್ಟು ಅಲ್ಲ, ನಾವು ಭೀಮಸಾಗರ ಇದೀವಿ, ಹೆಂಗ್ ಬರ್ಬೇಕು ಹೇಳ್ರಿ ಈಗ? ಸೀದಾ ಭೀಮಸಾಗರದಿಂದ ಸೀದಾ ಇದು ಈ ಕಡೆಗೆ ಬೆಳ್ಳಾರಿ ಕಡೆ ತಿರುಗಿಕೊಳ್ಳುತ್ತೆ. ಭೀಮಸಾಗರ ಭೀಮಸಾಗರದಿಂದ ಹಂಸ ಹಂಸ ಬಿಡ್ತಂಗೇನ ಸೀದಾನ ಬೆತ್ತಲೂರ್ ಬಾರೆ, ಬೆತ್ತಲೂರ್ ಬಾರೆ ಬಿಡ್ತಂಗೇನ ಅಲೆ ಮನೆ ಎಂ ಎಸ್ ಎಲ್ ಐತೆ, ಎಂ ಎಸ್ ಎಲ್ ಬಿಡ್ತಂಗ ಮುಂದಕ್ ಬುಗುಡ್ನಳ್ಳಿ, ಬುಗುಡ್ನಳ್ಳಿ ಬಿಡ್ತಂಗೇನ ಸೀದಾ ಬಂದ್ರೆ ಹಳ್ಳಿ ಮರ, ಹಳ್ಳಿ ಮರ ಐತೆ ರೋಡ್ ಸೈಡ್ ಆಗೇನ, ರೋಡ್ ಸೈಡ್ ಆಗೇನ ನೀನ್ ಕುಂತಿದ್ದೀನಿ ಬನ್ನಿ. ಅವ್ರು ಕೊಡ್ತೀನಿ ನೋಡಿ ಅವ್ರ ಕೈಲಿ. ಅವ್ರ ಹೆಸರು ಹೇಳಿ, ನೀವ್ ಯಾರು? ನಾವ್ ಬತ್ತಾ ಇದೀವಿ ಅಂದ್ರೆ ನಾನು ನನ್ ಮಗಳು ಬತ್ತಾ ಇದೀವಿ, ನಾನ್ ಲಲ್ಲಿ. ಹಲೋ, ಬಿಟ್ಟು ಮುಂದಕ್ ಹೋಗ್ಬಿಟ್ಟಿದೀವಿ, ಎಲ್ಲಿಗ್ ಬರ್ಬೇಕು ಅಂದ್ರೆ? ಹಲೋ ಹಲೋ ಹಲೋ, ನಾವು ಕೆರೇರಿ ಐತಲ್ಲ ಕೆರೇರಿ, ಅಲ್ಲಿ ಕಾರಲ್ಲಿ ಇದ್ದೀವಿ, ಎಲ್ಲ ಅಡ್ರೆಸ್ ಗೊತ್ತಾಗ್ತಿಲ್ಲ. ಇಲ್ಲಿ ನಾವು ನಮ್ಮ ಮಾವರ ಕೈ ಕೊಡ್ತೀವಿ ನೋಡಿ, ಹೇಳ್ತಾರೆ ಕೊಡು. ಹಲೋ ಮಾತಾಡ್ರಿ. ಹಲೋ ಮಾತಾಡಿ ಮಾತಾಡಿ. ನಾವು ಇದ್ಯಾವ್ದ ಬಳ್ಳಾಪುರ ಬಿಟ್ಟು ಮುಂದೆ ಕೆರೇರಿ ಬಂದ್ ಕೆರೆ ಸಿಕ್ಕತೆ, ಆ ಕೆರೇರಿ ಮೇಲೆ ಇದ್ದೀವಿ ನಾನು, ನಮ್ಮ ಅಪ್ಪ, ನಮ್ಮಅಮ್ಮ, ನಮ್ಮಅಮ್ಮ ಬಂದಿಲ್ಲ, ನಮ್ಮ ಎಲ್ಲ ಅವ್ರ ದೊಡ್ಡೇರಿ ಕೆರೆನೋ ಬಳ್ಳಾಪುರ ಕೆರೆ ಮುಂದಕ್ಕ. ಅವ್ರ ನಮ್ಮ ಯಜಮಾನ ಕೈ ಕೊಡಿ ಫೋನ್ ಒಂದ್ ಸ್ವಲ್ಪ. ನೀವ್ ಹಿಂದಕ್ ಬರ್ರಿ ಬಳ್ಳಾಪುರ ಹಿಂದಕ್ಕೆ. ಅಲ್ಲ ನಮ್ಮ ಯಜಮಾನ್ರ ಕೈ ಕೊಡಿ ಫೋನ್ ಒಂದ್ ಸ್ವಲ್ಪ ಮಾತಾಡ್ಬೇಕು ಅವ್ರ ಹತ್ರ, ನೀವ್ ಸರಿ ಗೊತ್ತಾಗ್ತಿಲ್ಲ. ಇಲ್ಲಿ ಬಳ್ಳಾಪುರ ಹಿಂದಕ್ ಬರ್ರಿ. ಗೊತ್ತಾಯ್ತು, ನಾವ್ ಬರ್ತೀವಿ. ನಮ್ಮ ಯಜಮಾನ್ರ ಕೈ ಕೊಡಿ ಫೋನು. ಅವರೆಲ್ಲ ಆಚೆ ಹೋದ್ರಪ್ಪ ಮಾತಾಡು. ಅಲ್ಲ ಕಣ್ರಿ, ಇಲ್ಲಿ ಅವ್ರ ಮಾವ ಬಂದಿದ್ದಾರೆ, ಬಾಮೈದ ಬಂದಿದ್ದಾನೆ, ಅವ್ರ ಮಗಳು ಎಂಟಿಗಿಂತ, ನೀನ್ ಯಾವನು ಆಯ್ಕೊಂಡ್ ತಿನ್ನ ಕೈಲಿ ಫೋನ್ ಕೊಟ್ಟಾರಲ್ಲ, ಕೊಡಿ ಅವ್ರಿಗೆ ಫೋನ್. ನೋಡ್ರಿ ಹಲೋ, ನಮ್ ಮಾವರವರು ಗುರುದೀಕ್ಷಣ ತಗಂಡ್ಲಿ, ನಿನ್ನ ಹೆಂಡ್ರು ತಗಂಡ್ಲಿ, ನಮ್ಗೇನ ಬೇಕಾಗೈತೆ? ಹಲೋ, ಅಲ್ಲ ನಮ್ಗೂ ಒಂದ್ ಜೀವನ ಇದೆ, ನಮ್ಗೂ ಒಂದು ಮನ್ಸಿದೆ, ನೀನ್ ಏನ್ ಅರ್ಥ ಮಾಡ್ಕೊಳಲ್ಲಪ್ಪ ನನ್ನ ನನ್ ಜೀವನ ಹೇಳು, ಏನ್ ಅರ್ಥ ಮಾಡ್ಕೊಳಲ್ಲ. ನಿಮ್ಮವ್ರಿಗೆ ಹೇಳು, ನಮ್ಗೇನ್ ಹೇಳ್ತೀಯ? ನಿಮ್ಮವ್ರಿಗೆ ಅಂದ್ರೆ ಯಾರಿಗೆ? ನಿಮ್ ದೊಡ್ಡಪ್ಪರಿಗೆ, ಆಮೇಲೆ ನಿಮ್ಮ ಸಂಬಂಧಿಕರು ಯಾರು ಅವ್ರಿಗೆ ಹೇಳು. ನೋಡಿ ಅಂದ್ರೆ ಅವ್ರ ಜೀವನ ಸರಿಪಡಿಸ್ತಾರೆ ಹೊರತು ಜೀವನ ನಡೆಸ್ತಾರ ಅಂದ್ರೆ ಅವರು ಎಡತರ ಅಂದ್ರೆ ಇವಾಗ ಏನ್ ಬೇಜನ್ ಗಾರ್ಮೆಂಟ್ಸ್ ಇದಾವೆ, ಆಮೇಲೆ ಅತ್ತೆ ಹೌದು ಅಂತ ರಾಯಚೂರ್ ಗುಲ್ಬರ್ಗ ಕಡೆಯಿಂದಲೇ ಕೆಲಸ ಮಾಡ್ತಾರೆ ಶೆಡ್ ಗಳು ಹಾಕೊಂಡು. ಮಗು ಮಗು ಜೀವನ ಏನ್ ಮಾಡ್ಬೇಕು? ಮಗುಗೆ ಯಾರ ಮದುವೆ ಮಾಡ್ಬಿಡು. ಅಲ್ಲರಿ, ನೀನ್ ಹೇಳ ಒಬ್ಬ ತಂದೆ ಆಗಿ ಮಗುಗೆ ಹೇಳ ಮಾತಾ ಇದು. ಅವ್ರದ್ದು ಅವ್ರ ಅಪ್ಪರ್ಗೆ ಹೇಳು, ನಿಮ್ ಯಜಮಾನ್ ಮನೆಯವ್ರಿಗೆ. ಅವ್ರ ಅಪ್ಪ ನೀನೆ ಅಲ್ವನ್ರಿ, ನೀನೆ ಕಣ್ರಿ. ನೀವ್ ಆಯುಧ ಪೂಜೆ ಮಾಡಿದ್ರ ಆಲೆ? ಇಲ್ಲ, ನಾನ್ ಆಯುಧ ಪೂಜೆ ಮಾಡ್ಬೇಕು ಅಂತ ಇದ್ದೀನ್ರಿ. ಮಾಡು, ನೀವ್ ಅಲ್ಲಿದ್ದೀರಾ, ಹೆಂಗ್ ಮಾಡ್ಲಿ ನಾನು? ನನ್ನ ಕಬ್ಬಣ ಆಯುಧ ಪೂಜೆ ಮಾಡಕ್ ನನ್ಗೆ. ಅಲ್ಲ ನಾನು ಏನ್ ಗೊತ್ತಾ, ನಿಮ್ ಹತ್ರ ಒಂದ್ ಆಯುಧ ಐತಲ್ಲ, ಆ ಆಯುಧಕ್ ಪೂಜೆ ಮಾಡಿದ್ರೆ ವಿಶಾಲಕ್ಕಂಗೂ ಅದೇ ಆಯುಧ ಯೂಸ್ ಮಾಡ್ತೀರಾ, ನನಗೂ ಅದೇ ಆಯುಧ ಯೂಸ್ ಮಾಡ್ತೀರಾ. ಆ ನಿಮ್ ಸಾಮಾನ್ಯ ನನ್ಗೆ ಆಯುಧ ಇದ್ದ ಕಣ್ರಿ, ಅದಕ್ಕೆ ಪೂಜೆ ಮಾಡ್ಬೇಕು. ಹಿಂದೆ ರಾಜ ಮಹಾರಾಜರುಗಳು ಶತಮಾನ ಶತಮಾನಗಳ ಹಿಂದೆ ರಾಜ ಮಹಾರಾಜರುಗಳು ಇದ್ದಕ್ಕೆ ಹೋಗಿ ಬಳಸಿ ತಾಮಂದ್ ಮಡಗಿರ ಆಯುಧಗಳು ಇವತ್ತು ಅದನ್ನೇ ರೂಢಿಯಲ್ಲಿ ನೀವು ಮಾಡ್ಕೊಂಡ್ರದ. ನೀನ್ ಏನ್ ಕೋಲಿಸ್ತೀಯ ಅಂದ್ರೆ ಎಷ್ಟು ಊರ್ ಹಾಳು ಮಾಡಿ ಚಿನ್ನಾಲ ಮುಂದೆ ಆಯುಧ ಅದ್ ಕೋಲಿಸ್ತೀಯ? ಹಿಂದೆ ರಾಜರುಗಳು ಇದ್ದಕ್ ಹೋಗ್ಬೇಕಾದ್ರೆ ಪೂಜೆ ಮಾಡಿ ತಾಂಡೋಗಿದ್ದ ಕತ್ತಿ ಗುರಾಣಿ ಇವ್ರನ್ನೆಲ್ಲಾನ ಅದನ್ನ ಆಯುಧ ಪೂಜೆ. ಈಗ ಯುದ್ಧ ಪಥ ಏನು ಇಲ್ದಿದ್ದಕ್ಕೆ ಈಗ ಮನೆಗಿರ ಮುಚ್ಚಕೊಡ್ಲು ಸೂತಿಗೆ ಕರ್ನೆ ಬಾಂಡ್ಲಿ ಪೂಜೆ ಮಾಡ್ತಾರಲ್ಲ ಚಿನಾಲಿ. ಅಲ್ಲ ಅಂದ್ರೆ ಅವ ಆಯುಧ ಕಬ್ಬಣ ಆಯುಧ ಅದು. ಹಲೋ ಹಲೋ ಹಲೋ, ಅವು ಕಬ್ಬಣ ಆಯುಧ ತುಕ್ಕಿಡಿದೆ, ನಿಮ್ ತವಿರುದು ಚರ್ಮದ ತುಕ್ಕಿಡಿಯಲ್ಲ ಅಂದ್ರೆ ಅದಕ್ ಪೂಜೆ ಮಾಡ್ಬೇಕು ನಾನು ಯಾವತ್ತು? ಯಾಕ್ ಗೊತ್ತಾ, ಅದು ವಿಶಾಲಕ್ಕಂಗೂ ಬೇಕು ನನಗೂ ಬೇಕಲ್ವಾ?
ದೇವನ್ ದೇವತೆಗಳು ಬಳಸತಕ್ಕಂತ ಆಯುಧಗಳವು. ನಿನ್ ಹೋಗಿ ಹೋಗಿ ಏನ್ ಕೊಲಿಸ್ತೀಯ ನೀನು, ನಿನ್ ಲಾಸ್ಟ್ ಗೆ ಅದೇ ಆಯುಧ ನಿನಗ್ ಮಚ್ಚಿಬಿಡ್ಲಾಗಿ ಯಾರನ್ನ ನಿನ್ ಕತ್ತಿಸಿದ್ರ ಕತ್ತಿಸ್ಬಿಡ್ತಾರೆ. ಅಥವಾ ಅದೇ 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 ನಿನಗೇನ ಅರೆಕೋಲಾಗಿ ನಿನ್ನ ಎದಿಗೋ ಪದಿಗೋ ಹಾಕಿ ತಿಳಿದು ಬಿಡ್ತಾರೆ. ನನ್ಗೆ ನಿನ್ನ ಹತ್ರ ಇರೋದೇ ಆಯುಧ, ನನ್ಗೆ ಅದೇ ನನ್ ಪೂಜೆ ಮಾಡ್ಬೇಕು, ಆ ಆಯುಧಕ್ಕೆ ಪೂಜೆ ಮಾಡ್ಬೇಕು. ಓ ಹಂಗೆಲ್ಲ ಹೇಳ್ಬಾರ್ದು, ಲಾಸ್ಟ್ ಬಾಯಾಗ ಮಾತಾಡ್ದಂಗ ಆಗೋಗ್ತೈತೆ. ನೀನು ಆಯುಧ ಪೂಜೆ ಅಂದ್ರೆ ಇದು ಹಿಂದೆ ರಾಜರು ಮಹಾರಾಜರು ಉಪಯೋಗಿಸಿಕೊಂಡು ಉಪಯೋಗಿಸ್ತಿತ್ತು. ಆಮೇಲೆ ಇವನು ಮಹಿಷಾಸುರನ್ನ ಬಲಿ ಪಡೆದಂತ ಬಲಿ ಪಾಂಡವಿ ನಾಳೆ ಇವೆಲ್ಲ ನೀನು ಕತೆ ಪುರಾಣ ತಿಳ್ಕೊಂಡಿಲ್ಲ. ನೀನು ಎಲ್ಲೋ ಹುಟ್ಟುಬಿಟ್ಟು ಎಲ್ಲೋ ಬೆಳೆದ ಎಲ್ಲೆಲ್ಲೋ ಯಾರ್ಯಾರನ್ನು ಮೋಸ ಮಾಡ್ಕೊಂಡು ಇಲ್ಲಿ ಹೋಗ ಸೇರ್ಕೊಂಡು ಇಲ್ಲೂ ನಮ್ಮಂತರ ಅಮಾಯಕರನ್ನ ಹಾಳು ಮಾಡ್ತೀಯ. ನೀನು ನಿನ್ ಜೂಮಾನ್ ಪೂರ್ತಿ ಬರೀ ಇದ್ರಾಗೆ ಬಂದು ಹೋಗು. ನಿನ್ನ ಆಯುಧಕ್ಕೆ ಪೂಜೆ ಮಾಡಿದ್ರೆ ಏನಾಗುತ್ತೆ ಅದನ್ನ ಹೇಳ್ ಫಸ್ಟ್. ಇಡೀ ಇದು ಇಡೀ ಏನು ವಿಶ್ವ ಹುಟ್ಟದೋ ಇವಾಗ ಮನುಷ್ಯ ಜನ್ಮ ಅಂತ ಬಂತು ಅವತ್ತಿಂದ ಇವತ್ತಿನವರೆಗಾಗಿ ಈ ತರದ ಮಾತು ಆಯುಧ ಪೂಜೆ ಇದನ್ ಮಾಡ್ತೀವಿ ಅಂತ ಯಾರ ಬಾಯಾಗೂ ಕೇಳಿಲ್ಲ. ಯಾರ್ದಾನ ಮುಂದೆ ನೀನ್ ಅದ್ ಹೇಳ್ಬಿಟ್ರೆ ನಿನ್ನ ಹಂಗೆ ಕತ್ತರಿಸಿ ಹಾಕ್ಬಿಡ್ತಾರೆ. ಯಾವ್ದಾನ ಆಯುಧ ಪೂಜೆ ಮಾಡಿರೋದಾಗಿ ತಾಂಡ್ ಮುಚ್ಚಿಕೊಡ್ಲಾಗಿ ನನಗೆ ಚೂರಿ ಕಬ್ಬಿಣ ಇವೆಲ್ಲ ಇಷ್ಟ ಇಲ್ಲ. ನನಗೆ ನಿನ್ನ ಹತ್ರ ಇದ ಆಯುಧನೇ ನನಗೆ ತುಂಬಾ ಇಷ್ಟ. ನೀರ್ ಕೊಡ್ ಮಗ. ಹಲೋ ಅಂಕಲ್, ನಮ್ಮ ಅಮ್ಮ ನೀನ್ ಬಂದಿಲ್ಲ, ನೀವ್ ಮಾತಾಡ್ಸಿಲ್ಲ ಅಂತ ಊಟ ಮಾಡ್ತಾ ಇಲ್ಲ, ಬನ್ನಿ ಸಮಾಧಾನ ಮಾಡಿ. ನಿಮ್ಗೆ ಎಷ್ಟು ವರ್ಷ ಅಮ್ಮ ನಿಮ್ಗೆ? ಹದ್ಮೂರು. ನಿಮ್ ತಂದೆ ಹೆಸರೇನು? ರಾಮಚಂದ್ರ. ಮೆಟ್ನಾಗ ಹೊಡೆದು ಅವ್ರಿಗೆ ಮನೆದಾಗ ಊರಿಗೆ ಬಂದು ಇರುವನು ನಾನು. ಅಂಕಲ್ ಅಲ್ಲ, ಯಾತ್ರದ ಅಲ್ಲ, ನಮ್ದು ಬಳ್ಳಾಪುರ. ನಿನ್ ಬಳ್ಳಾಪುರ ಅಂತ ಎಲ್ಲ ಗೊತ್ತು ಅಂದ್ರೆ ನಾನು ಊಟ ಮಾಡಿಲ್ಲ. ನಿನ್ ಬರತ್ತಗ ನಿನ್ ಬಂದು ಊಟ ಮಾಡಕ್ ನಂಗೆ ಗುಂಡಿಕ್ಕ ಹೊರಗೋಗು. ನನ್ಗೇನ್ ಹೇಳ್ತೀಯ ನೀನು? ನೀನ್ ಬರ್ಮೇಲೆ ನನ್ ಊಟ ಮಾಡೋದು, ನೀನ್ ಬರತ್ತಕ್ಕ ಊಟ ಮಾಡಲ್ಲ ಅಂದ್ರೆ ಇಂಥದ್ರಿಂದ್ರೆ ಮಳೆ ಬೆಳೆ ಬರ್ದಂಗಾಗಿ ಪ್ರಪಂಚ ಅರ್ಧ ಕೊಚ್ಕೊಂಡು ಹೋಗಿ ಹೊರಗೋಗ್ತಾ ಇರೋದು ನಿಮ್ಮಂತರಿಂದಲೇ. ನನ್ ಇನ್ನೊಬ್ಳು ಮಗಳು ಮಾತಾಡ್ತಾಳೆ, ಮಾತಾಡಿ ಕರಿ ಅಪ್ಪನ್ನ. ಹಲೋ 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 ಅಂಕಲ್, ಮನೆ ತಂಬನಿ, ನಿಮ್ ಅಮ್ಮ ಹೇಳ್ತೈತೆ. ಸೋ ನಾನ್ ನಿಮ್ಮ ಅಂಕಲ್ ಅಲ್ಲಿ ಏನಲ್ಲ, ನಮ್ ನರಸಿಂಹರಾಜ ಬಳ್ಳಾಪುರ. ರಾಂಗ್ ನಂಬರ್ ಮಾಡಿದಿರ? ನಮ್ ಅಮ್ಮ ಹೇಳೈತೆ ನೀವೇ ನಮ್ ಅಪ್ಪ ಅಂತ. ಓ ಸ್ವಾಮಿ ಶಿವ ಪರಮಾತ್ಮ ಶಾಂತಂ ಪಾಪಂ ಶಾಂತಂ ಪಾಪಂ ಪಾಪಂ. ಏನಪ್ಪ ನಾವು ಯಾರು ನಾವು ಎಲ್ಲಮ್ಮ ನಾವು ನರಸಿಂಹರಾಜು ಬಳ್ಳಾಪುರ. ನಿಮ್ಗೆ ಮಕ್ಕಳಿದಾವೆ, ಸಂಸಾರ ಐತೆ. ಹಲೋ ಅಂಕಲ್, ನಿಮ್ ಹೆಸರು ನರಸಿಂಹರಾಜ ತಾನೆ? ಇವನವಾ? ನೀವ್ ನಮ್ ಮನೆಗ್ ಬಂದಿರ್ಲಿಲ್ವಾ? ನಿಮ್ ಮನೆ ಹಾಳಾಗುವಾಗ ನಾನು ಎಲ್ಲಿ ಬಂದಿದ್ದೆ? ನಮ್ಮ ಅಲ್ಲ, ನಿನ್ನ ಚಿಕ್ಕ ವಯಸ್ಸು ಅನ್ನಕ್ಕ ಅಂತ ನೀನ್ ಈಗ್ಲೇ ಸುಳ್ಳು ಹೇಳ್ತೀಯಲ್ಲ. ನೀನ್ ಹೆಂಡ್ ಬಂದಿದ್ದೀನಿ ಹೆಂಗಂತ ಹೇಳಿದ್ರು ಪರಮಾತ್ಮ ಒಂದ್ಯಾತಂದ್ರೆ ಹಣೆ ಇಡು. ಹಲೋ ಅಂಕಲ್, ಇವತ್ ನೀವ್ ಕೇಕೆಲ್ಲ ತಾಮಂದಿದ್ರಿ ನಮ್ ಮನೆಗೆ. ಓ ಹೋಗತ್ತೆ ಅಮ್ಮ ಅಮ್ಮ. ಏ ಇಲ್ಲ ಹೇಳು, ನಮ್ಗೇನು ಅವನಮ್ಮನ್. ಹೋ ನಮ್ ನಾನಿಂದು ಹಲೋ ಇದೇನ್ ಹಿಂಗ್ ಮಾತಾಡ್ಬಿಟ್ಟೆ ಚಲ್ವಣ್ಣ? ನೀನು ಹಂಗ್ ಮಾತಾಡ್ಬಿಟ್ಟು ಇಕ್ಬಿಟ್ಟೆ. ಚಲ್ವಣ್ಣಲ್ಲ, ನರಸಿಂಹರಾಜ ಬಳ್ಳಾಪುರ. ಅಯ್ಯಾ ಕೆಡ್ಸ್ಬೇಡಿ ಸ್ವಾಮಿ. ನೋಡಿ, ನಮ್ಗೆ ಇವತ್ತೆ ಇಷ್ಟು ವರ್ಷಕ್ಕೆ ಇವತ್ತೆ ಮಾತಾಡಂಗಿರೋದ್ ನಾನು. ನನಗೆ ತಲೆ ಕೆಡ್ಸ್ಬೇಡಿ ನೋಡಿ, ಹಿಂಗ್ ಮಾತಾಡ್ದು ಬೆಂಕಿ ಇಕ್ಕಂಡಂಗ ಆಗ್ಬಿಡ್ತೈತೆ ನಂಗೆ. ಆಯ್ತು, ನಿಮ್ ಹೆಸರು ನರಸಿಂಹಣ್ಣ ಅಲ್ಲ, ಬಳ್ಳಾಪುರ. ಓ ಅಣ್ಣ ಆಯ್ತು. ನಿಮ್ ಅಪ್ಪರ್ ನಡ್ಕೊಂಡು ಹೋಗ್ತಾ ಇದ್ರು, ನಡ್ಕೊಂಡು ಹೋಗ್ಬೇಕಾ ಸೈಕಲ್ ತುಳ್ಕೊಂಡು ಹೋಗ್ಬೇಕಾರ ಗಿಡ ಮರದ ತೊಂದರೆ ಇದಾಗಲ್ಲ. ಹೋಗಿ ಆ ಕಾಡ್ ಮಧ್ಯದಾಗ ಹೋಗಿ ನೀರೆಲ್ಲ ಆಯ್ಸಿ ಮೆಣಸಿನ ಗಿಡಕ್ಕೆ ಆ ಕೋಸಿ ಎಲ್ಲ ಇದಾಯಿಸ್ಬಿಟ್ಟು ಅದ್ ನೀನೆ ಹೋಗಿ ಮಾಯಿಸ್ಬಿಟ್ಟು ಬಂದು ಆಮೇಲೆ ಕೂಡ ಮನೆ ಕಣಕ್ಕಿಲ್ಲ. ಈ ಮಟ್ಮಟ್ ಮಧ್ಯಾಹ್ನ ಏನಕ್ ಮನೆ ಕಂಡಿದ್ದೀನಿ? ನೀನು ದೊಡ್ಡನೂ ಅಲ್ಲ, ಚಿಕ್ಕನೂ ಅಲ್ಲ, ನೀನ್ ಏನ್ ಈ ತರ ಮಾಡ್ತೀನಿ ನೀನು? ಹಾ, ನಾವೇನಂದ್ರೆ ಹೇಳಿದ್ರೆ ನಮ್ಮನೆ ಬೈಕ್ ಅನ್ನು ಓಡಾಡ್ತೀಯ ಕೂಡ್ದು. ಹಾ, ಅಂತ ನನ್ ಮಗ ಇಂಥ ನನ್ ಮಗ ಅಂತ ಹೇಳಿ. ಹಾ, ನೀನಾದ್ರೆ ಸುಮ್ನೆ ಕುಡ್ದು ದುಡ್ಡು ಹಂಚ್ಕಂತೀಯ, ದುಡ್ಡು ಕುಡ್ದು ಬಂದು ಮನೆ ಕಂತೀಯ. ಮೆಣಸಿನ ಗಿಡಕ್ಕೆ ನೀರ್ ಹಾಸಕ್ ಹೋಗನಲ್ಲ, ಮೊನ್ನೆ ಹೋದ ವರ್ಷ ನೀವು 8 ಕ್ವಿಂಟಲ್ ಮೆಣಸಿಕಾಯಿ ಬಾರ್ದು ದುಡ್ಡು ಬಾಚಿದ್ರಿ. ನಾವೇನೋ ಕೇಳಕ್ ಬಂದ್ವಾ, ನಮ್ಗೆ ಬ್ಯಾಗ ಕೇಳಿದ್ರು, ಏನೋ ಚೆನ್ನಾಗಿದ್ರೆ ನೀನು ಚೆನ್ನಾಗಿದ್ರೆ ನಮ್ಗೂ ಸಾಕು. ಅವ್ರು ದುಡ್ಡು ಮನೆಗೆ ದುಡ್ಡು ಮಡಗಿರ್ತಾರೆ, ನೀನು ತಾಂಡ ಪೆಟ್ಕೆಲ್ಲಿ ನೀನ್ ತಾಂಡ ಕುಡ್ದು ಬಂದು ಹಿಂಗ್ ಮನೆ ಕಂಬಿಟ್ರೆ ಓದ್ಕೊಂಡು ಆಮೇಲೆ ತಿನ್ಕೊಂಡು ಮನಿಕೊಂಡು ಕೂಡ್ಕೊಂಡು ಬಿತ್ಕೊಂಡು
ಉಣ್ಣಿಕೊಂಡು ಕುಡ್ಕೊಂಡು ಊಟ ಮಾಡ್ಕೊಂಡು ಮನಿಕೊಂಡು ಎದ್ದೊಳೋದು ಮನಿಕಣದು ಕುಡಿಯೋದು ಬರೋದು ಮನಿಕಣದು ಎದ್ದೊಳೋದು ಕುಡಿಯೋದು ಮನಿಕಣದು ಬರೋದು. ಅಯ್ಯೋ 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 ಮಾತ್ರೆ ಇದು ಎದ್ದೋದು ಕುಡಿಯೋದು ಮನಿಕಣದು ಓ ಮೆಣಸಿನಕಾಯಿ ಎಂಟು ಕಿಂಟ್ರೋ ಮೆಣಸಿನಕಾಯಿ ಓ ಸರ್ ನನಗೆ ಹುಚ್ಚು ಹಡಿಯೋದು ಹತ್ರ ಬಂತು ಮಾತ್ರೆ ಇದು ಏನಪ್ಪ ಹಿಂಗ್ ಮಾತಾಡಿದ ಕತೆ ನರಸಿಂಹಣ್ಣ ಹೆಸರು ಬೇರೆ ಅಲ್ಲ ಹೆಸರು ಬೇರೆ ಚೇಂಜ್ ಮಾಡ್ಕೊಂಡಿದ್ಯಾ ಚೆಲುವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ ನರಸಿಂಹಣ್ಣ ಆದ್ರೇನು ಚೆಲುವಣ್ಣ ಆದ್ರೇನು ನೀನು ಗೊತ್ತಾಯ್ತಾ ನಮ್ಗೆಲ್ಲ ಹೆಸರು ಮಗು ಗೊತ್ತಾಯ್ತೆ ನೀನ್ ಎಂತೋನು ನೀನ್ ಹೆಂಗೆ ನೀನ್ ಕೊಂದ್ ಕಾಲದ ಹೆಂಗಿದ್ದೆ ನಂಗೆ ಗೊತ್ತಾಯ್ತಾ ನನ್ಗೆಲ್ಲ ಗೊತ್ತಾಯ್ತಿ ನೀನ್ ಕೋಟ್ಯಾಧೀಶ್ವರ ನಿನ್ ಗೊತ್ತಾಯ್ತಾ ಅವಾಗ ತಿನ್ಕೊಂಡು 4 ದಿನಕ್ಕೆ ಬಟ್ಟೆ ಬರೇ ಎಲ್ಲ ದಾನ ಮಾಡ್ತಿದ್ದೆ ಈಗ ಸಂಕ್ರಾಂತಿ ಹಬ್ಬ ಬಂದ್ರೆ ಬಟ್ಟೆ ದಾನ ಯುಗಾದಿ ಬಂದ್ರೆ ಬಟ್ಟೆ ನೀನ್ ಹೇಳ್ತಾ ಇರೋದು ಯಾವ್ದು ನಾನೇನು ಇಲ್ಲ ನಾನ್ ಶಂಕರಪ್ಪನು ಅಲ್ಲ ಶಂಕರಪ್ಪನು ಅಲ್ಲ ಗಂಗಣ್ಣನು ಅಲ್ಲ ನೀಲಂಬರಿನೂ ಯಾರು ಏನು ಅಲ್ಲ ನಾನು ಸಚಿವರು ನನಗೆ ಫೋನ್ ಮಾಡಿ ಹೇಳಿ ನಿಮ್ ನೋಡಿ ನಿಮ್ದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ ಪೂಜೆ ಮಾಡ್ಕೊಂಡು ಜೀವನ ಸಾಗಿಸ್ಬಿಡ್ತೀನಿ ನನಗೆ ಮಾತ್ರ ಹಿಂಗೆ ನೋಡಿ ಸ್ವಾಮಿ ಪರಮಾತ್ಮ ಚೆಲ್ವಣ ಚೆಲ್ವಣ ಒಂದು ಮನುಷ್ಯನ ಮಾತು ಹೇಳು ಆಮೇಲೆ ಏನ್ ಬೇಕಾದ್ರೆ ಮಾಡ್ಕೊಂಡಿ ಅಂತ ನೀನು ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗೆ ಗೊತ್ತೈತೆ ಶಿವರಾತ್ರಿ ಹಬ್ಬ ಬಟ್ಟೆ ದಾನ ಕೊಡ್ತಿದ್ದೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ಸಿದ್ದೆ ಎಲ್ಲಾರ್ಗುನು ಆಮೇಲೆ ತಿರ್ಗ ಗೌರಿಗೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಲಕ್ಷ್ಮಿ ಕುಂಡಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಬಾಗ್ನ ಕೊಡ್ತಿದ್ದೆ ಗೌರಿ ಹಬ್ಬಕ್ಕೆ ಇರ ಬರ ಹೆಣ್ಮಕ್ಳಿಗೆಲ್ಲ ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಿದ್ದೆ ಆಮೇಲೆ ಗಣೇಶನ ಕುಂಡಿಸಿ ಊರಿಗೆಲ್ಲ ಗಣೇಶನ ಕುಂಡಿಸಿ 3 ದಿವಸ ಆರ್ಕೆಸ್ಟ್ರಾ ಎಲ್ಲ ಇಕ್ಸ್ತಿದ್ದೆ ಆಯ್ತಾ ಆಮೇಲೆ ಆಯ್ತು ಪೂಜೆಗೆ ನಿಮ್ಮ ದೊಡ್ಡವ್ರು ಸತ್ತೋದಾರಲ್ಲ ಅವ್ರಿಗೆಲ್ಲ ಇಕ್ಕಿ ಧೂಪ ಹಾಕ್ಸಿ ನೀನು ಊಟ ಹಾಕ್ಸಿದ್ದೆ ದೀಪಾವಳಿಗೆ ಊರಿನ ಜನಕ್ಕೆ ಪಟಾಕಿ ತಂದ್ಕೊಡ್ತಿದ್ದೆ ಅವಾಗ ನಾವೆಲ್ಲ ಪಟಾಕಿ ಹೊಡೆದು ಎಷ್ಟು ಖುಷಿ ಪಡ್ತಿದ್ದೋ ನೀನ್ ಹಂಗೆಲ್ಲ ಇದ್ದೋನು ನೀನ್ ಯಾಕೆ ಕುಡ್ದು 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 ನನಗೆ ಉಸಿರು ಕಟ್ಟಿ ಸತ್ತೋದಂಗ ಆತು ನೀನ್ ನಮ್ಮನ್ನ ಹೇಳಿದ್ದೆ ಏನು ಮಾತಾಡಿ ಏನು ಮಾಡಿಲ್ಲ ಆಮೇಲೆ ನಾನು ಏನು ಮಾತಾಡಿಲ್ಲ ಏನು ಮಾತಾಡ್ತಾ ಬರೀ ಒಂದ ಕುಡ್ದು 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 ಏನ್ ಕೀತರ ಇದ್ ಮಾಡ್ತಿದ್ಯ ನೀನು ನೀನ್ ಏನ್ಕೆ ರಾಜ 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 ಕುಡ್ದು 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 ಮ್ಯಾಕ್ ಮನಿಕಣ್ 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 ಕುಡ್ದು 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 ಮನಿಕಣ್ 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 ಆಲೋಟೆಗೆ 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 ಕುಡ್ದು 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 ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ ಹಿಂಗೆ 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 ಮಾತಾಡಿ ಮಾತಾಡಿ ಮಾತ್ರ ನುಂಗಿ ನುಂಗಿ ಕಿಡ್ನಿ ಬೇರೆ ಹೋಗ್ತೈತೆ ಅಂದ್ರೆ ಅದ್ಯಾರ ನೆನೆ ದಿನ ಚೆಲ್ವಣ ಚೆಲ್ವಣ್ಣ ಅಲ್ಲ ಕಣ ನರಸಿಂಹರಾಜು ಬಳ್ಳಾಪುರ ಯಾ ಬಳ್ಳಾಪುರ ನರಸಿಂಹರಾಜು ಸ್ವಾಮಿ ಉಸಿರಾಡಕ ಒಂಚೂರು ಅವಕಾಶ ಮಾಡ್ಕೊಡಿ ಅಣ್ಣ ನೀನು ಹೆಂಗೆ ಓಡಾಡ್ತಿದ್ದೆ ಹೆಂಗೆ ಬದುಕ್ತಿದ್ದೆ ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ ನೀನ್ ಹೆಂಗೆ ತಿಂದು ಊಟ ಏನು ಉಪಚಾರ ಏನು ನಿನ್ನ ಬಟ್ಟೆ ಏನು ಬರೆ ಏನು ನಿನ್ ಶೂ ಏನು ನಿನ್ನ ಒಡವೆ ಏನು ನಿನ್ ಕಾರ್ ಏನು ನಿನ್ ಸ್ಟೈಲ್ ಏನು ನಿನ್ ಗಾಡಿ ಏನು ನಿನ್ ಸೈಕಲ್ ಏನು ಸೈಕಲ್ ಓಡಾಡಬೇಕಾದ್ರು ನೀನ್ ಹೆಂಗ್ ಓಡಾಡ್ತಿದ್ದೆ ಒಂದು ಶೂ ಏನು ನೀನ್ ಹಾಕೊಂಡು ರೋಡಕ್ ಬರ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಂಭೀರ್ಯ ಒಂದು ಗಾಂಭೀರ್ಯ ಒಂದಿತ್ತು ನೀನ್ ರಾಜನಂಗೆ ಕಾಣ್ತಾ ಇದ್ದೆ ಇವತ್ತು ನೀನ್ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದು ಕುಡ್ದೋಗ ಮನೆ ಕಂದಿದ್ಯಾ ನಮ್ಗೆ ಎಷ್ಟು ಹೊಟ್ಟೆ ಹೊಡಿತಿದ್ದೆ ನೀನ್ ಎಷ್ಟು ಹೊಟ್ಟೆ ಹೊರಿಬೇಕಾದ್ರೆ ನಮ್ಗೆ ಏನ್ ಒಂದ್ಸಲ ರೈಲ್ ಹೋದಂಗೆ ನೀನ್ ಹಿಂಗ್ ಮಾತಾಡ್ತಿದ್ರೆ ನಮ್ಗೆ ಎಷ್ಟು ಹೊಟ್ಟೆ ಹೊಡಿದಿದೆ ನೀನ್ ಹೇಳು ಅಮ್ಮಮ್ಮ ಅಂದ್ರೆ ಡಾಕ್ಟ್ರು ನಿನ್ಗೊಂದು ಒಂದೂವರೆ ತಿಂಗಳು ಟೈಮ್ ಕೊಟ್ಟಾರಲ್ಲ ಸತ್ತೋಗ್ತಾ ನಾನು ಇರಲ್ಲ 2 ಕಿಡ್ನಿ ಫೇಲ್ ಆಗೈತೆ ಅಂತ ನಮ್ಗೆ ಹೊಟ್ಟೆ ಹುರಿಯಲ್ವಾ ಅಯ್ಯೋ ಅಯ್ಯೋ ಯಾ ಡಾಕ್ಟರ್ ತಕ ಹೋಗಿಲ್ಲ ಎಲ್ಲೂ ಚೆಕ್ ಮಾಡಿಸಿಲ್ವಲ್ಲ ಇವ್ ಅಮ್ಮನ್ನಾಡ ಅರೇ ಸತ್ತೋಗ್ತಾರೆ ಅಂತ ಈಗಲೇ ಎದುರಿಸ್ತಾವ ಅಂತ ಕುಡುಕ್ ನನ್ ಮಕ್ಳು ಇವ್ರು ನಾವೇ ಕುಡುಕ್ ನನ್ ಮಕ್ಳು ಅಲ್ಲ ಕಣೇನು ಚೆಲ್ವಣ ನೀನು ಬಾಯಿ ಹೋದಂಗೆ ಮಾತಾಡ್ಬೇಡ ನೀನು ನಿನ್ಗ ಬಾಯಿ ಹೋದಂಗೆ ಮಾತಾಡ್ಬೇಡ ನೀನು ಡಾಕ್ಟರ್ ಹೇಳಿಲ್ಲ ಮೊನ್ನೆ ಯಾಕೆ ಜೀವ ಇಕ್ಕಂಡಂಗ ಆಗ್ತೈತಿ ಯಾಕೆ ಕಿಡ್ ಒಂದು ಐತೆ ಅಂತ ಅಂದ್ರೆ ಮಾತ್ರ ನೋಡ್ಬೇಡ ಅಂದ್ರೆ 2 ಐತೆ ಅಂತಾರಲ್ಲ ಯಾಕೋ ಜೀವ ಇಕ್ಕಂಡಂಗ ಆಗ್ತೈತಿ ನಿನ್ ಕಿಡ್ನಿ 2 ಹೋಗತ್ಕ ಹೇಳು ನೀನು ಒಂದು 40 ಆಯ್ನಾಕೆ ಆಯೋ ಈಗಲೇ ಯಾಕೆ ನೋವು ಬಂದಂಗ ಆತ ಈ ಕಡೆಗೆ ಅಣ್ಣ ನೀನು ಹೊಟ್ಟೆ ಊದ್ಕೊಳ್ತಾ ಇರೋದು ಹೆಂಗ ಸುಮ್ಕಿತ್ತೀಗ ಬೆಂಕಿ ಇಕ್ಕಂಡಂಗ ಆತಲ್ಲ ಕೇಳಿ ಅಣ್ಣ ನೀನ್ ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಳ್ತಾ ಇರೋದ್ ಕೇಳೋಣ ನಾನು ಹೇಳ್ಬಾರ್ದು ಹೇಳ್ತಾ ಇದ್ದೀನಿ ಗೊತ್ತಾಯ್ತಾ ನಿನ್ಗೆ ಒಂಚೂರ ತಣ್ಣಗಿರ ನೀರ್ ಕೊಡು ಕ್ಯಾಯೋ ಇದ್ಕಿದ್ದಂಗೆ ಸರ್ ನಿನ್ಗೆ ಸುಮ್ಕಿತ್ತು ಯಾಕೋ ಉಸಿರಾಡ್ದಾಗ ಉಸಿರೇ ಹೊಡ್ಕೊಂತಿದ್ದಾರೆ ನಿನ್ಗೆ ಅವ್ರ್ಯಾರು ಒಂದ್ ಹೋಗೈತಿ ಅಂತ ಅಂದ್ರು ತಿರ್ಗಿ ಇವ್ರು ಅಣ್ಣ ನಿನ್ಗೆ ಮನೆಗೆ ನಿನ್ ಅಂಟಂದಿರಲಿಲ್ಲ ನಾನು ನಿನ್ನ ಆತ್ಮೀಯ ಸ್ನೇಹಿತ ಅದಕ್ಕೆ ತಡ್ಕೊಳಕಾಗ್ಲಿಲ್ಲ ನಿಂದ 2 ಕಿಡ್ನಿ ಫೇಲ್ ಆಗಿದೆ ಅದಕ್ಕೆ ನಿನ್ ಹೊಟ್ಟೆ ಊದ್ಕೊಂತ ಇರೋದು ಗೊತ್ತಾಯ್ತಾ ನಿಂಗೆ ಅವಾಗ ಅವಾಗ ತಲೆನೋವು ಬರೋದೇನಕ್ಕೆ ಗೊತ್ತಾ ಗೊತ್ತೈತ ನಿನ್ಗೆ ಇಲ್ಲ ಎದೆ ನೋವು ಬರೋದೇನಕ್ಕೆ ಗೊತ್ತೈತಾ ಇಲ್ಲ ಹೊಟ್ಟೆ ಊದ್ಕೊಂತಿರೋದೇನಕ್ಕೆ ಗೊತ್ತಾಯ್ತಾ 2 ಕಿಡ್ನಿ ಹೋಗೈತೆ ನಿಂಗೆ
ಹೊರ್ಗಡೆಗೂ ಹಂಗಾಗ್ತಿತ್ತು, ಹೊರ್ಗಡೆಗೆ ಹೋಗ್ಬೇಕು. ಅದು ಹೊರ್ಗಡೆಗೆ ಏನ್ ಹೋಗಕ್ಕಾಗುತ್ತೆ ಗೊತ್ತಿರೋಣ, ಅವಾಗ ಅವಾಗ ನಿನ್ಗೆ ಕಿಡ್ನಿ ಫೇಲ್ ಆಗೈತಲ್ಲ, ನೀವು ಒಳಗಡೆ ಕೆಲಸ. ಹಲೋ ಹಲೋ ಹೇಳಿ. ಹಲೋ ಅಣ್ಣ. ಓ ಆ ಗಟ್ಟಿ ಮೇಳ, ಗಟ್ಟಿ ಮೇಳ ಅಣ್ಣ. ಅಲ್ಲಿಂದ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋಣ. ಗಂಡು ಹೆಣ್ಣಿಗೆ ಏ ಜೋರಾಗಿ ಮಾತಾಡಯ್ಯೋ. ಹೇಳಿ. ಅವ್ನ ಅಮ್ಮನಾಕೆ ಇಲ್ಲಿ ಅರ್ಜೆಂಟ್ ಮದುವೆ ಮಾಡ್ತಿದ್ದು ಕಳ್ಮದು ದೇವಸ್ಥಾನದಾಗೆ. ಅಲ್ಲಿಂದ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡೋಣ ಅಲ್ಲಿಂದಾನೆ. ನೋಡ್ರಿ ನಮ್ಮನ್ ಫುಲ್ ಕುಡ್ದು ಬಿಟ್ಟು ಹೆಂಗ್ ಮಾತಾಡ್ತೇನೆ. ಓಂ ಸುಂದರ ಓ ಗಟ್ಟಿ ಮಳೆ, ಗಟ್ಟಿ ಮಳೆ ಮೂರ್ ಗಂಟೆ ಪೈಲೆ ಜಡಿ. ಓ ಯಾವ್ದು ಬಿಟ್ಟಿದ್ ಕುಡ್ದು ಬಿಟ್ಟ ಏನಾಕೆ ನೋಡು ಕುಡ್ದು. ಈಗ ಎಲ್ಲ ಮನಿ ಕಣ ಟೈಮ್ ಮದ್ವೆ ಮಾಡ್ತಾನೆ ಅಂತ ಅಣ್ಣ. ತಾಳಿ ಕಟ್ಬಿಟ್ರು. ನೀರ್ ಹಾಕಿಣ್ದಂಗ್ ಕುಡ್ದು ಬಿಟ್ಟವನೆ ಅಣ. ಓ ಆಯ್ತು ಅಣ್ಣ. ಹೆಣ್ಣು ಗಂಟೆಗೆ ಆಶೀರ್ವಾದ ಮಾಡೋಣ ಅಲ್ಲಿಂದಾನೆ. ಹೆಣ್ಣು ಗಂಟೆಗೆ ಅಲ್ಲಿಂದಾನೆ ಆಶೀರ್ವಾದ ಮಾಡೋಣ. ಆಶೀರ್ವಾದ ಮಾಡ್ತೀನಿ ಮಾಡ್ದೆ ಸ್ವಾಮಿ. ಏನ್ ಏನ್ ಅಕ್ಷತೆ ಆಗ್ದ? ಇಲ್ಲ ನಮ್ಮ ಮತ್ತೆ ಸುಮ್ ಸುಮ್ನೆ ಹೇಳ್ತಿಲ್ಲ, ಮಿಂಡ್ರ ಕೊಡ್ತಾನೆ. ಅಕ್ಷತೆ ಹಾಕು. ತಾಯಿನ ಅಕ್ಕಿ ಕುಡ್ದು ಬಿಟ್ಟು ನನ್ನ ಮಕ್ಳು ಬಿಟ್ಟಿದ್ರು. ಇದು ಹಾಕಿದ್ದು ನನ್ ಎಲ್ಲಿ ಅಕ್ಕಿಗಳೆಲ್ಲ ನಮ್ದು ಇಲ್ಲಿ ಅಣ್ಣ. ಈಗೆಲ್ಲ ತಟ್ಟೆಗಳ ಹಂಚ್ಕೊಂಡೋದ್ರ ನಾನು ಅವ್ರ ನಮ್ ಮದು ಬಂದೆಲ್ಲ ಹಂಚ್ಕೊ ಕೊಟ್ಟೋದ್ನಲ್ಲ. ಹಾಕ್ ಹಾಕು ತಾಯಿ, ಗಂಡು ಹೆಣ್ಣು ತಲೆ ಮೇಲೆ ಹಾಕು ಅಕ್ಷತೆ ಹಾಕು. ಇವನ್ ಕರೆಕ್ಟ್ ಆಗಿ ಇವನ್ ನನಗೆ ಫೋನ್ ಮಾಡಿದ್ನಲ್ಲ, ಅದ್ಯಾರೋ ಇದು ಚೀನಾ ಕಳ್ಸೋದು ಕಾಂಗ್ರೆಸ್ ಹೂವ ಆ ಗುಂಪಿಗೆ ಸೇರ್ತಾನೆ ಇವನ್ ಯಾರು. ಆಯ್ತು ಸ್ವಾಮಿ, ಯಾವ ನಂಬರ್ ಮಾಡ್ಬೇಕು ಆ ನಂಬರ್ ಮಾಡಿ, ನಮ್ ನಂಬರ್ ಅಲ್ಲ. ಅಣ್ಣ ನರಸಿಂಹಣ್ಣ. ಹಲೋ ಹೇಳಿ. ಅಕ್ಷತೆ ಹಾಕ್ತಾರಣ? ಇಲ್ಲ ಅಣ್ಣ. ಈಗ ಅದಕ್ಕೇನೆ ಈಗ ಕೊರೋನಾ ಅಲ್ವ ಅಣ್ಣ, ಜಾಸ್ತಿ ಜನ ಸೇರ್ಕೊಳಂಗಿಲ್ವಲ್ಲ. ಅದಕ್ಕೇನೆ ಮದ್ವೆ ಮಾಡ್ಬಿಟ್ಟು ಮದ್ವೆ ಮಾಡ್ಬಿಟ್ಟು ರೂಮಿ ಕಳ್ಸ್ಬಿಡ್ರಿ. ಇವತ್ತೆ ಎಲ್ಲ ಪ್ರಸ್ತಾವ ಎಲ್ಲ ಮಡಿಕೊಂಡ್ಬಿಡ್ರಿ, ರೂಮಿ ಕಳ್ಸ್ಬಿಡ್ರಿ, ರೂಮಿ ಕಳ್ಸ್ಬಿಡ್ರಿ. ರೂಮಿ ಬಿಗಿ ಹಾಕ ಬಂದ್ಬಿಡ್ರಿ ಎಲ್ಲ. ಪ್ರಸ್ತಾವ ಮಾಡ್ಕೊಳ್ಳಿ. ಇನ್ನೇನ ಸಮಾಚಾರ? ಅಯ್ಯೋ ಇದೆ ನಾಯಿನರಿ ಗಂಟೆ ಹಾಕೊಂಡಂಗ ಆಗಿಬಿಡ್ತಿದ್ದು, ನಾಯಿಗಳು ಗಂಟೆ ಹಾಕೊಂಡಂಗೆ. ಆಯ್ತು ಒಳ್ಳೇದಾಗ್ಲಿ. ಡೋಲ್ನವ್ರಿಗೆಲ್ಲ ದುಡ್ಡು ಕೊಟ್ಬಿಡ್ರಿ, ಪುರೋಹಿತರಿಗೆಲ್ಲ ದುಡ್ಡು ಕೊಟ್ಬಿಡ್ರಿ. ನರಸಿಂಹಣ್ಣ. ಅವನಮ್ಮ ಇದು ಆಯ್ತು ಸ್ವಾಮಿ, ಇದು ಯಾವ್ದು ಬಂದು ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ನರಸಿಂಹಣ. ಓ ಇದು ಪುರೋಹಿತರೆಲ್ಲ ಹೋಗ್ತಾವ್ರೆ, ಅವ್ರಿಗೆಲ್ಲ ದಕ್ಷಿಣೆ ಕೊಟ್ಬಿಟ್ಟೆ. ಆಮೇಲೆ ಆಮೇಲೆ ಮದ್ವೆ ಮಾಡಿದ ಡೂಮ್ ಟಾಕ ಹೊಡೆಯ ವಾದ್ಯ ಅವ್ರಿಗು ಎಲ್ಲ ಕೊಟ್ಬಿಟ್ಟೆ. ಪ್ರಸ್ತಾ ಆಗೋಯ್ತಾ ಅಣ್ಣ? ಎಂಟು ಗಂಟೆ ಮಾಡಿದೆ ಪ್ರಸ್ತಾ ಆಗೋಯ್ತು. ಅಲ್ಲ ಹೆಣ್ಮಗು ಕಣ ಅಲ್ಲೇ ನಿಮ್ಮ ಅಮ್ಮ ಎಷ್ಟು ಜನ ಕೊಟ್ಟಿದ್ ಈಗಿನ ಪ್ರಸ್ತ. ಹಲೋ ಓ ಹೆಣ್ಮಗು ಹೆಣ್ಮಗು ಓ ನಾಮಕರಣ ನಾಳೆ ನಾಮಕರಣ ಮಾಡ್ಬಿಡಣ. ಈಗ ಮದ್ವೆ ಮಾಡಿ ಈಗ ಮದ್ವೆ ಮಾಡಿದ್ರಿ? ಈಗ ಮದ್ವೆ ಮಾಡಿ ಪ್ರಸ್ತಾ ಕಳ್ಸಿದ್ದೆ. ಅಲ್ಲ ಹೆಣ್ಮಗು ಹೆಣ್ಮಗು ಡೆಲಿವರಿ ಆಗೋಯ್ತಣ. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ, ಅವ್ನ ಅಮ್ಮನ ಈಗ ಮದ್ವೆ ಮಾಡಿ ವಾದ್ಯದಲ್ಲಿ ದುಡ್ಡು ಕೊಟ್ಟು ಅಲ್ಲಿ ಪ್ರಸ್ತು ಕಳಿಸಿ ಅಲ್ಲಿ ಮಗ ಆಯ್ತು ಅಂತೀಯಲ್ಲ ನೀನ್. ನಿನ್ನಂತ ಉಚ್ಚಿಡಿ ಕರು ಇದು ದೇಶದಾಗೆ ಸಿಗಲ್ಲ. ಅಲ್ಲ ಅಲ್ಲ ಅಣ್ಣ, ನಮ್ ದೊಡ್ಡಪ್ಪರ್ ಮಾತಾಡ್ತಾರ ನೋಡಣ. ಅದೇ ಹೆಣ್ಣು ಕುಡ್ದ್ಬಿಟ್ಟು ನನ್ನ ಮಗನವು ಬಿಟ್ಟು ಎಣ್ಣೆ ಕುಡ್ದು ನೋಡು ನಮ್ಮ ತಲೆ ತಿನ್ನದ. ಈಗ ಮಗುಗ ಏನಂತ ಹೆಸರಿಕಣ್ಣ? ಈಗ ಮದುವೆ ಮಾಡಿ ಈಗ ರೂಮಿ ಕಳಿಸಿ ಅಲ್ಲಿ ಮಗು ಹುಟ್ಟಿ ಹೆಸರಿಕ್ತಾ ಇದ್ದೀರ ಅಣ್ಣ. ಈಗ ಈಗ ಎಷ್ಟ್ ಗೊತ್ತೆ ಗೊತ್ತಾ, ಈಗ ಏಳುವರೆಗೆ ದಾರಿ ಆಯ್ತು, ಏಳು ಮುಕ್ಕಾಲಿಗೆ ಪ್ರಸ್ತು ಕಳಿಸುದು, ಎಂಟು ಗಂಟೆಗೆ ಮಗು ಆಗೋಯ್ತು ಅಣ್ಣ, ಹೆಣ್ಮಗು ಆಗೋಯ್ತು. ಮಗು ಸಕದಾಯ್ತ ಅಲ್ಲಿ ಅಲ್ಲಿ ಸ್ಕೂಲಿಗೆ ಸೇರ್ಸ್ಬಿಡ್ಬೇಕು, ಇನ್ನೇನು ಬೆಳಿಗ್ಗೆ ಸೇರ್ಸ್ಬಿಡ್ತೀನಿ ಅಣ್ಣ. ಅಯ್ಯೋ ಅಯ್ಯೋ ಅಂತ ಏನಕ್ಕೆ ನನಗ್ ತಿಕ್ಕಿಡ ಸರ್ ಕಣಪ್ಪ, ಇದ್ ಯಾವ್ದು ರಾಂಗ್ ನಂಬರ್ ಮಾಡಿದ್ರು ನೋಡಿ. ಏ ನರಸಿಂಹಣ್ಣ ಬಳ್ಳಾಪುರ ತಾಯಿನಾಕಿ ಎಂತ ದೊಡ್ಡ ಹುಚ್ಚು ನನ್ನ ಮಕ್ಳವ್ರು. ಈಗ ಮದ್ವೆ ಮಾಡಲ್ಲ, ಈಗ ಮದ್ವೆ ಆಗಿ ಮಕ್ಳಾಗಿ ಮತ್ತೆ ಸ್ಕೂಲಿಗೆ ಸೇರಿಸ್ತಾರೆ. ಯಾವ ಸ್ಕೂಲಿಗೆ ಸೇರಿಸ್ಬೇಕು ತುಮಕೂರಾಗ ಹೇಳು ಮಗ ಮಾತ್ರ ತಂಬ. ಅಯ್ಯೋ ಅಯ್ಯೋ ಅಂತ ಏನಾಕಿ. ಹಲೋ ಹಲೋ ಅಣ್ಣ. ನರಸಿಂಹಣ್ಣ. ಓ ನರಸಿಂಹಣ್ಣ. ಯಾಕೆ ಹೊರಗೆ ಹೋಗ್ತೀಯ ಅಣ್ಣ? ಅಯ್ಯೋ ಅಂತ ಏನಾಕ್ಯ ಕೇಳಿಸ್ತಾ ಇಲ್ವಾ ಅಣ್ಣ? ಮಾತ್ರ ತಂಬ ಮಗ.
ಅಯ್ಯೋ ತಾಯಿ ನಾಯ್ಕ್ಯ ಎದೆ ನೋವು ಬಂತಿಲ್ಲ ಅವ್ನು ತಾಯಿ ನಾಯ್ಕ್ಯ ಯಾಕೆ ಹೋಗ್ತಾ ಇದ್ದೀರ ಏನ್ಕಿನ ಬಸ್ ಏನ್ ಏನ್ ಏನ್ಕಿನ ಸಿಕ್ತೀಯಾ ನರಸಿಂಹಣ್ಣ ಓ ಓ ನರಸಿಂಹಣ್ಣ ಅಯ್ಯೋ ತಾಯಿ ನಾಯ್ಕ್ಯ ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ನ ಮಕ್ಕಳು ಹೆಣ್ ಕೊಡಿಸ್ತೆ ಕಣ ಒಳ್ಳೆ ಮನೇಲಿ ಕೊಡಿಸ್ತೆ ಆ ಹೆಣ್ಮಕ್ಳು ನೋಡು ಅವ ಹೆಣ್ಣು ಮಕ್ಳ ಮಾತಾಡ್ತೈತ್ ನೋಡು ಮಾತಾಡ್ತೈತ ಹಲೋ ಹೇಳಿ ಹಲೋ ಅಣ್ಣ ಚೆನ್ನಾಗಿದ್ಯಾ ಎಲ್ಲ ಚೆನ್ನಾಗಿದ್ಯಾ ಅಣ್ಣ ಹೇಳಕ್ಕ ಚೆನ್ನಾಗಿದ್ದೀನಿ ಊಟ ಆಯ್ತಾ ಅಣ್ಣ ಇನ್ನ ಇಲ್ಲ ಕಣಕ್ಕ ಒಳ್ಳೆ ಗಂಟು ಕೊಡಿಸ್ತೆ ಕಣ ಕುಡ್ದು ಬಂದು ಹಂಗಂಗೆ ಮನಿಕಂತ ಕಣ ರಾತ್ರಿ ಹೊತ್ತು ಏನು ಮಾಡಲ್ಲ ಬಾರದು ಬಡತನದ ಮನೆಯೊಳಗ ತಿಕ ಕೆಯ್ಯಬಾರದು ಹಡಿದು ತಪ್ಪಿಗ ಯಾರು ಬಡತನದ ಮನೆಯೊಳಗೆ ಹೆಣ್ಣು ಊಟ ಬಾರದು ಇದ ನಾನು ಅದೇಲ್ವಾ ಅಂದ್ರೆ ಹೇಳ್ತಿರೋದು ಅದೇನು ಹೇಳ್ತೀನ ಇದು ಇದು ಅಕ್ಕ ಇದು ಬಡತನದ ಮನೆಯೊಳಗೆ ಏನಂತ ಹೇಳಿದ್ರ ಹಾಡು ಬಡತನದ ಮನೆಯೊಳಗೆ ಹೆಣ್ಣು ಹೆಂಡಿ ಹುಟ್ಟಬಾರದು ಅಂತ ಒಕ್ಕರ್ ಹೇಳ್ತಾರೆ ನೋಡಿ ಯಾವ ಒಕ್ಕರ್ ಯಾವ ಎಲ್ಲಿರೋದ ಜನಪದ ಗೀತೆ ಅದು ಕೇಳಿ ಅಲ್ಲ ಎಲ್ಲಿರೋದ ಅಂಗಡಿ ಬ್ಯಾಂಗಲ್ಸ್ ಅಂಗಡಿ ಬಳೆ ಅಂಗಡಿ ಎಲ್ಲಿ ಭೂನಳ್ಳಿ ಅಂಗಡಿ ಅಕ್ಕ ನಾವು ಹಂಗಲ್ಲ ಬಡತನದ ಮನೆಯೊಳಗ ಹಲೋ 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 ಮಾತಾಡಪ್ಪ ಹೇಳಿ ಅದು ಆತರೆಲ್ಲ ಹೇಳೋದು ನೋಡಿ ಅವರು ಇವರು ಒಕ್ಕರ್ ಹೇಳಿದ್ ಕೇಳಿಸ್ತೀನಿ ನಾನು ಯಾವ ತರ ಆತರನೇ ಹೇಳಿದಲ್ವಾ ಇಲ್ಲ ನೀವು ಇನ್ನೊಂದ್ಸಲ ಹೇಳಿ ಕೇಳಿಸ್ಕೊಂತೀನಿ ಯಾ ಇನ್ನೊಂದ್ಸಲ ಹೇಳಿ ಬಣೆ ತಿನ್ನದ ಮನೆಯೊಳಗ ಒಕ್ಕರ್ ಕೈ ಕೊಡ್ತೀನಿ ತಗೊಳ್ಳಿ ಬೇಡ 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 ನೀವೇ ಕೇಳಿಸ್ಕೊಬೇಕಾದ್ರು ನಿಮ್ಗೋಸ್ಕರ ರಚಿಸಿ ಆಡಿರೋದಕ್ಕಂತ ಆಡೋದು ಅದು ಇನ್ನೊಂದ್ ಯಾವ್ದು ಗೊತ್ತಾ ಅದು ಇನ್ನೊಂದು ಗೊತ್ತಾಯ್ತ್ ನನ್ ಹೊಲ್ದಾಗೆ ಕತ್ಲಾಯ್ತ್ ನನ್ ಕಂಡಗೆ ನಾನು ನೀನು ಉಲ್ಲಗೆ ನನ್ ತುಣ್ಣೆ ಬನ್ನಿ ತುಲ್ಲಗೆ ಹಲೋ 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 ಮೂರ್ ನಾಲ್ಕು ವರ್ಷ ಶರ್ಟ್ಗಳು ಹಲೋ ಬನ್ನ ಸಮಯ ಯಾರ್ದು ಹೋಗ್ಲಿ ಅಂತ ಹಲೋ ಬರ್ತೀನಿ ಹಲೋ ಹಲೋ ಕೇಳಿಸ್ಕೊಂಡ ಆಡು ಎಲ್ಲ ಉಲ್ಟಾ ಹೇಳ್ತೀರ ಹಂಗ ಹೇಳಂಗೆ ಎಲ್ಲ ಆಡೋದ ಎಲ್ಲ ಇದು ಒಳ್ಳೆ ಎಂತವ್ರು ಕುಕೊಂಡು ಕೇಳಂತ ಆಡೋದು ಯಾವ್ದು ಬಡತನದ ಮನೆಯೊಳಗೆ ನಮ್ದು ರೇ ನಾವ್ ಹಂಗಲ್ಲ ಅದು ಬಡತನದ ಮನೆಯೊಳಗ ತಿಕ್ಕಬಾರ ನೀರ್ ಬರ್ತದ ಹೆಣ್ಣು ಮಗಿನ ಬಟ್ಟೆ ಆಡೋದು ಏನ್ ನೀನು ನಿಲ್ಸು ಗಾಡಿ ಗಾಡಿ ನಿಲ್ಸು ಗಾಡಿ ನಿಲ್ಸು ಏ ಗಾಡಿ ನಿಲ್ಸು ತಿನ್ನದ್ ನಮ್ಮನೆ ಅನ್ನ ಉಡದ್ ನಮ್ಮನೆ ಬಡ್ಡೆ ರೋಡಾಗ ಹೋಗಿರ್ತಾವೆಲ್ಲ ಒಂದೊಂದು ಮಾತು ಕೇಳ್ಕೊಂಡು ಜೀವನ ಮಾಡ್ಬೇಕು ಅಯ್ಯೋ ಪ್ರಪಂಚನೇ ಹಂಗಕ್ಕ ನೀವು ಈಗಿನ ಕಾಲ ಇದು
ಒಬ್ಬೊಬ್ರು ದುಡ್ಡು ಖರ್ಚು ಮಾಡಕ್ ಆಗದಂಗೆ ಏನೇನು ವೇಸ್ಟ್ ಆಗಿ ಗಾಂಜಾ ಪಾಂಜಾ ಅಂತ ಇಂಥದ್ದು ಎಲ್ಲ ನೋಡಿ ಪಿಚ್ಚರ್ ಆಗಿ ಕುಡಿತಾರೆ. ಒಬ್ರಿಗೆ ಊಟನೇ ಇರಲ್ಲ. ಏನೋ ಭಗವಂತ ಸರ್ಕಾರದಿಂದ ಸೊಸೈಟಿಗೆ ಅಕ್ಕಿ ಅನ್ನಕ್ಕೂ ಅಕ್ಕಿ ಕೊಡೋದಕ್ಕೇನೋ ಪರವಾಗಿಲ್ಲ, ಜೀವನ ಮಾಡ್ಕೊಂಡು ಕಾಲ ಹಾಕೊಂಡು ಹೋಗ್ಬೇಕು. ಅದಕ್ಕೆ ಮಾಡಕ್ಕಾಗತ್ತೆ? ಹುಟ್ಟರದೇ ಮನಸ್ಸು ಹುಟ್ಟರದೇ ಒಂದ್ ದೊಡ್ಡ ತಪ್ಪು ಬಿಡು. ಅಯ್ಯೋ ಬಿಡಕ್ಕ ಇನ್ನೇನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗತ್ ಬಿಡಿ. ಹಂಗೆಲ್ಲ ಅಂದ್ಕಂಡಂಗೆ ಹೋಗಂಗಿದ್ರೆ ಅದಕ್ಕೆ ಅಲ್ಲ, ಹಂಗ ಅಂದ್ಕಂಡಂಗೆ ಹೋಗಂಗಿದ್ರೆ ಎಲ್ಲ ಅವ್ರವ್ರ ಇಷ್ಟ ಬಂದಂಗ ಸತ್ತ ಹೋಗೋರು. ಹುಟ್ಟಾಗಿಂದ ಕಷ್ಟ 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 ಎಲ್ಲ ಅವನ ಯಾರನ್ನ ಕಟ್ಕಂಡೆ, ಅವನು ಕಷ್ಟ, ಅವನಾದ್ಮೇಲೆ ಇವನ್ ಕಟ್ಕಂಡೆ, ಇವನಿಂದ ಕಷ್ಟ ಕಷ್ಟ ಕಷ್ಟ. ಯಾರವ ನೀನು? ಜೀವನ ಯಾಕ್ ಬೇಕು ಅದಕ್ಕೆ? ಯಾರಕ್ಕ ನೀನು? ವಿಷ ಕುಡ್ದು ಬಿಟ್ಟಿದ್ದೀನಿ ಅದಕ್ಕೆ, ವಿಷ ಕುಡ್ದು ಬಿಟ್ಟಿದ್ದೀನಿ. ವಿಷ ಕುಡ್ದು ಬಿಟ್ಟಿದ್ದೀನಿ. ಏನು ಆಗಲ್ಲ ಬಿಡ್ರಿ. ಇದು ಇದು ಇದೆಂತದ್ದು? ಇದನ್ ಇದನ್ ಮಾಡ್ಕೊಂಡ್ ಕುಡಿಬೇಕಾಯ್ತು. ಇದೆಂತದ್ದು? ಈ ಜೀರಿಗೆ ಜೀರಿಗೆ ಕಾಫಿ ಮಾಡ್ಕೊಂಡ್ ಕುಡಿದ್ರೆ ಸರ್ ಹೋಗೋದು. ಇದು ಏನ್ ಕುಡಿದ್ರ? ಅದು ಗಿಡ ಕುಡಿ ಔಷಧಿ ಕುಡ್ದು ಬಿಟ್ಟಿದ್ದೀನಿ. ಗಿಡಕ್ ಇದು ಎದೆ ಟಮಟೆ ಹಣ್ಣು ಬಾಳೆಹಣ್ಣು, ಅದು ಟಮಟೆ ಹಣ್ಣು ಬಾಳೆಹಣ್ಣು ಅದು ಎಣ್ಣೆ ಹೊಡೆದ್ರೆ ಎಣ್ಣಾಗ್ತಾವಲ್ಲ ಅದನ್ನ, ಅದೇ ಅದೇನಾಗಲ್ಲ ಬಿಡಕ್ಕ. ಇದು ಅದೇನಿಲ್ಲ, ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಅದ್ರಾಗ ಅಷ್ಟೇನ. ಇನ್ನ ಗದ್ದಿಗೊಡಿಯೋದು ಆಮೇಲೆ ಇದು ಎಂತದನ್ನ ಬೇರೆ ಕುಡುದು ಕಷ್ಟ. ಕಳ್ಳೆಲ್ಲ ತೂತ್ ಬಿದ್ ಬಿಡ್ತವೆ. ಭತ್ತ ಭತ್ತ ಕೊಡಿತಾರಲ್ಲ, ಭತ್ತ ಹೊಲ ಹೊಲ್ದಾಗ ಬತ್ ಬರಲ್ಲ ಗದ್ದೆಗೆ. ಅಯ್ಯೋ ಗದ್ದೆಗೆ ಹೊಲ ಹೊಡಿತಾರಲ್ಲ ಗದ್ದೆಗೆ ಭತ್ತಕ್ಕೆ, ಓ ಅದು ಕುಡ್ದು ಬಿಟ್ಟಿದ್ದೀನಿ ಸಾಯ ಟೈಮ್ ಆಗಿ. ಲಾಡ್ ಸರಿ, ನಿನ್ ಜೊತೆ ಮಾತಾಡ್ಬಿಡಣ. ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು. ನನ್ ಮಕ್ಳು ಕಟ್ಕೊಂಡ ರಜಿಗಟ್ಟಾಗ ಸಾಕ್ತಿದ್ರೆ ಎಲ್ಲ ಹಿಂಗೆ ಆಗೋದು. ಹೊಟ್ಟೆ ನೋವು ಹೊಟ್ಟೆ ನೋವು. ಅಮ್ಮ ಅಮ್ಮ ಅಲ್ಲೇ ನಿಮ್ಮ ಇವಳು ನಿಮ್ಮ ಯಾರ ನಿಮ್ ಮಗಾರ ನಿಮ್ಮ ಯಾರನ್ನ ಇದ್ರು ಕೊಡಿ ಅಲ್ಲಿ ಹೇಳತ್ತೆ ಹೇಳ್ತೇನೆ. ಯಾರು ಇಲ್ಲ, ನಮ್ಮದು ಕಾರ ಐತೆ ತಾಂಬತ್ತೀವಿ. ನಮ್ಮದು ಕಾರ ಐತೆ ತಾಂಬತ್ತೀವಿ. ಯಾರು ಹೇಳಿ ನೀವು? ನಾನಿಲ್ಲ ಸರಿ, ನಿನ್ ಜೊತೆ ಮಾತಾಡ್ಬೇಕು ಅನ್ಸ್ತು. ಲಾಡ್ ಸರಿ, ನಿನ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು. ನಾನ್ ಬದುಕಲ್ಲ, ನಾನ್ ಬದುಕಲ್ಲ, ನಾನ್ ಬದುಕಲ್ಲ. ಎಲ್ಲಿ ಇವಾಗ ಎಲ್ಲಿ ತಾಂಬ್ರಕ್ ಆಗುತ್ತೆ? ಬಾಡ್ತಾರ್ಬೇಕ? ಬಾಡ್ತಾರ್ಬೇಕ? ಬಾಡಲ್ಲ, ನಾನ್ ಬದುಕಲ್ಲ, ಬದುಕ ನಾನೆಲ್ಲ ಬಾಡ್ತಾ ಬಂದಂಗ. ರಕ್ತ ಬಂತು. ಯಾರು ಹೇಳಿ ನೀವು? ರಕ್ತ 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 ಬಟ್ಟೆ ಎಲ್ಲ ರಕ್ತ ಆಗೋಯ್ತು. ನಾನ್ ಸಾಯ್ತಾ ಇದ್ದೀನಿ. ಓ ನಮ್ಮ ಕರ್ಮ. ಇಲ್ಲಿ ಮೇಲೆ ತೊಟ್ಟಿಕ್ತಾವ್ ನೀರು ಮಳೆ ನಮ್ಮ ಮನೆಗೆ. ಏನಾಯ್ತಕ್ಕ ನಿನ್ಗೆ? ಲಾಟ್ ಸರಿ, ನಿನ್ ಜೊತೆ ಮಾತಾಡ್ಬೇಕು. ನಿನ್ ಜೊತೆ ಮಾತಾಡ್ಬೇಕು. ಅದೇನು ಹೇಳಿ ಇಷ್ಟೊತ್ತಿಗೆ ನಿಮ್ ಮನೆ ತಗ ಬರೀವಲ್ಲ. ನಾನು ಎಲ್ಲಿ ಹಿಂಗಾಯ್ತೆ ಅಂದಿದ್ರು ಬಂದ್ಬಿಡಿವಿ ಇಷ್ಟೊತ್ತಿಗೆ. ಮಾತಾಡ್ಬೇಕು ಅನ್ನಿಸ್ತು. ಯಾರಿಗೆ ಮಾಡಿದ್ರೆ ಹೇಳಿ ಫೋನ? ನರಸಿಂಹ. ಯಾರು ಹೇಳಿ? ಯಾರು ಹೇಳಿ ನೀವು? ನಾನು ಲಲ್ಲಿ. ನಾನಲ್ಲಿ ಮನಸ್ಸಿಗೆ ಈಗ ಪರಮಾನಂದ.
ನಿನ್ನಂತ ಚಿನಾಲೆರು ಊರ್ದಿರ್ಗೆರು ಕಳ್ಸು ಚಿನಾಲ್ ಮುಂಡರು ಇವತ್ತೇ ವರ್ಗು ಅದ್ರ ವತಿರಿಕೆ ನಾನು ಎಲ್ಲಾರ್ಗು ಇಡೀ ನಮ್ಮ ತುಮಕೂರು ಜಿಲ್ಲೆಗೆಲ್ಲಾನು ಸಿಹಿ ಸುದ್ದಿ ಅಂಟು ಸುಡ್ತೀನಿ ತಾಯಿನಾಕೆ. ಹೋಗು, ನಾನು ಲಾಸ್ಟ್ ಆಸೆ ಇತ್ತು ನಿನ್ ಜೊತೆ ತಿರುಪ್ತಿಗೆ ಹೋಗ್ಬೇಕು ಅಂತ ಅದ್ ನೆರವೇರ್ಲೇ ಇಲ್ಲ ನನ್ ಬಾಳಲ್ಲಿ, ನನ್ ಬಾಳಲ್ಲಿ ನೆರವೇರ್ಲೇ ಇಲ್ಲ. ಹೋಗಲ್ಲಮ್ಮ, ಹೋಗಮ್ಮ, ನನ್ನೇನು ಒಂದು ಮನೆಗೆ ಚಾಪಿನ ಆಗ್ಯಾವ, ನಮ್ಮ ಒಂದ್ ನಾಯಿ ಬಂದು ನನ್ ಮಗ್ಳ ಮನೆ ಕಂಡವ, ಒಂದು ಡ್ರಾಯರ್ ಇದಾವ ನನ್ನವು, ಒಂದು ನಿದ್ದೆ ಮಾಡಿದೀನ ನಿನ್ ಮನೆ ಗುಡಿಸಿ ಗುಂಡಾಂತರಾಗ. ಇವತ್ತಿನಿಂದ ನೋಡು ಸ್ವರ್ಗ ಲೋಕದ ನಿದ್ದೆ ಮಾಡ್ತೀನಿ, ನೀನ್ ಹಾಳಾಗ ಹೋಗು. ಅಮ್ಮ ರಕ್ತ ಬತ್ತೈತೆ ಅಂದ್ರೆ ರಕ್ತ ಬತ್ತೈತೆ ಫುಲ್ ಬಾಯೊಳಗಾಸಿಂದ ರಕ್ತ ಬತ್ತೈತೆ. ನೀನ್ ಮಾಡಿದ ಕರ್ಮ ನಮ್ಮಂತ ಅಮಾಯಕರಿಗೆ ಅಮಾಯಕರಿಗೆ ಎಷ್ಟೋ ಅನ್ಸಿದ್ಯಾ, ಎಷ್ಟೋ ಅನ್ಸಿದ್ಯಾ ಈಗ ಒಂದು ಎರಡ್ ಮೂರು ವರ್ಷದಿಂದ. ನಾನು ಏನಕ್ಕೆ ಫೋನ್ ಮಾಡ್ದೆ ಗೊತ್ತಾ, ನಾನ್ ಮಾಡಿದ ತಪ್ಪಾಯ್ತು. ನಿನ್ ಜೀವನದಲ್ಲಿ ಬಂದು ನಿನಗೆ ಕೊಡ್ಬಾರ್ದು ಕಷ್ಟ ಕೊಟ್ಟಿದ್ದೀನಿ, ವಿಕ್ರಮ್ ರಾಜ ಕೊಟ್ಟಂತ ಕಷ್ಟ ಕೊಟ್ಟಲ್ಲವ ನೀನು, ನಿನ್ ನಾಲಿಗೆ ಉಳಬಿದ್ದು ಹೋಗ, ನೀನ್ ಇನ್ನ ರಕ್ತ ಕಕ್ಕೊಂಡ್ ಹೊರಗೋಗು. ನನ್ಗೆ ಎಷ್ಟೋ ಅನ್ಸಿದ್ಯಾ ಸಾಯ್ಬೇಕಾರೆ ಎರಡೇ ಎರಡು ಒಳ್ಳೆ ಮಾತಾಡು. ಏನು ಹಣೆ ಬರ ನೀನ್ ಅನ್ಭವಿಸಿದ್ಯಾ ಸಾಯ ಕಾಲದಾಗ ಕ್ಷಮಿಸಿದೀನಿ ಅಂತ ಹೇಳ್ಬಿಡು 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 ಹೇಳಿದೀನಿ ಹೇಳಿದೀನಿ ಕ್ಷಮಿಸಿದೀನಿ. ಇನ್ ಮುಂದೆ ಆದ್ರೂ ಅಚ್ಚುಕಟ್ಟಾಗಿ ಎಲ್ಲಾನ ಒಂದು ಏನೋ ಪ್ರಾಣಿನ ಪಕ್ಷಿನ ಹುಟ್ಟಿ ಒಳ್ಳೆ ಜೀವನ ಮಾಡ್ಕೊಂಡು ಹೋಗು ಹೋಗು ಹೋಗು, ನೀನ್ ಸ್ವರ್ಗದಾಗ ಅಚ್ಚುಕಟ್ಟಾಗಿ ನಿಮ್ದೇ ಹೊರಗೋಗು 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 ಅಷ್ಟೇ. ಒಂದೇ ಒಂದ್ ಕೊನೆ ಆಸೆ ಐತೆ, ಅದೇ ದುಡ್ಡಿಂದಲ್ಲ ಕಾಸಿಂದಲ್ಲ ನೆರವೇರ್ಸ್ಕೊಡ್ತೀಯಾ? ಇಲ್ಲ, ನಾನು ಇಲ್ಲಿ ಮಳಿತಾ ಇದ್ದೀನಿ ನಮ್ಮೂರಾಗೆ. ಈಗ ಬೇಡ, ನಾನ್ ಸತ್ತೋದ್ಮೇಲೆ ನೆರವೇರ್ಸ್ಕೊಡ್ತೀಯಾ? ಆಯ್ತವ. ಏನ್ ಗೊತ್ತಾ, ನನ್ ಹೆಣಗ್ ಬಂದ್ ತಾಳಿ ಕಟ್ಬಿಡು ನೀನು, ನನ್ ಹೆಣಗ್ ಬಂದ್ ತಾಳಿ ಕಟ್ಬಿಡು ನೀನು, ನಾನು ಸುಮಂಗಲಿಯಾಗಿ ಸಾಯ್ಬೇಕು. ಸುಮ್ ಸುಮ್ಕೆ ನಾಟಕಾಡ್ ನನ್ನ ಗುಂಡಿ ಒಳಗೆ ಕೇಳ್ಕೊಂಡು ನನ್ನ ಸಹಾಯಕ ಮಾಡಿದ್ಯಾ? ನಾನು ನಮ್ಮ ಮನೆ ತಾವ ಹೆಣ ಇಕ್ಕೊಂಡು ಇರ್ತಾರಲ್ಲ, ಓ ಅವಾಗ ಬಂದ್ ನನ್ ಒಳಗೆ ತಾಳಿ ಕಟ್ಬಿಡು. ಅವಾಗಂತೂ ಕಟ್ಟಿಲ್ಲ, ಹಂಗೆ ಎಲ್ಲ ಮೋಸ ಮಾಡ್ದೆ, ಎಲ್ಲ ಆಗಿದಾಗೋಯ್ತು. ನಾನು ಹಣೆ ಬರ. ಆಯ್ತಮ್ಮ ಆಯ್ತಮ್ಮ, ಎಲ್ಲಿ ಬರ್ಬೇಕು ಹೇಳು? ಎಲ್ಲಿ ಬರ್ಬೇಕು ಹೇಳುವ? ಮನೆ ಹತ್ರ ಬಾ. ನಾನ್ ನೋಡಿಲ್ಲ, ನಾನು ತೋಟದ ಮನೆಗೆ ವಿಷ ಕೊಡ್ತಿದ್ದೀನಿ. ಎಲ್ಲಾರ್ಗೂ ಹೇಳ್ಬಿಡು. ನಾನ್ ನೋಡಿಲ್ಲ ನಿಮ್ ಮನೆ ಎಲ್ಲಿ ಆಯ್ತು, ನಿನ್ನು ನೋಡಿಲ್ಲ ನಾನು. ಅಯ್ಯೋ ಅವಾಗ ಬತ್ತಿದ್ದಲ್ಲ ಮಾಡಕ್ಕೆ. ಅಯ್ಯ ಮುಚ್ಚೆ ಬಾ ಇನ್ನು, ನೀನ್ ನೋಡೋ ನನಗೆ ಅದ್ರ ಸುದ್ದಿ ಸಾಯವಾಗಲೂ ಅದ್ರ ಸುದ್ದಿ ಹತ್ಬೇಡ ನನಗೆ. ನಾನು ಹೋಗ್ತಾ ಇದ್ದೀನಿ ಬಾಯ್ ಅಂದ್ರೆ ಬಾಯ್. ಹಲೋ ಹಲೋ ಹಲೋ.